ಇವತ್ತಿನ ಈ ಹಬ್ಬಕ್ಕೆ ಗಂಗಣಜಿ ಜನಸ್ತೋಮ ಹರಿದು ಬರ್ತಾ ಇದೆ. ನಮ್ಮ ಕಲಾವಿದರೆಲ್ಲರೂ ಯಾರ್ಯಾರಿದ್ದಾರೆ ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕದಿಂದಲೂ ಸುಮಾರು ಜನ ಬಂದಿದ್ದಾರೆ. ಎಲ್ಲ ಕಲಾವಿದರಿಂದ ಸಂಗೀತ ಸೇವೆ ನಡೀತಾ ಇದೆ, ನಿಮಗೆ ಕೇಳಿಸ್ತಾ ಇರ್ಬೋದು. ಅಪ್ಪು ನಮನ ಅಂತ ಇದು ಇನ್ನು ಪ್ರತಿ ವರ್ಷಕ್ಕೂ ಈ ದಿನಾಂಕಕ್ಕೆ ಅಪ್ಪು ನಮನ ಅಪ್ಪು ದಿನಾಚರಣೆ ಖಂಡಿತ ಶುರುವಾಗುತ್ತೆ. ಯಾಕೆಂದ್ರೆ ಆ ಮಕ್ಕಳು ಪುಟ್ ಪುಟ್ ಮಕ್ಕಳು ಬರ್ತಾರೋ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನಮಗೆ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ಈ ದಿನನ. ಅವರೆಲ್ಲೂ ಹೋಗಿ ಇಲ್ಲೇ ಓಡಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ಅಷ್ಟು ಸಂಭ್ರಮ ನಡೀತಾ ಇದೆ. ದಯವಿಟ್ಟು ನೋಡದೆ ಇರೋರು ಬನ್ನಿ, ನೀವು ಬಂದು ಈ ಆಚರಣೆಯಲ್ಲಿ ಭಾಗವಹಿಸಿ. ದೊಡ್ಡ ದೊಡ್ಡ ಕಲಾವಿದರು ನೋಡಿ, ಪಂಚಮಾಡಿ ಬಂಡಿಯವರು, ಗಿರೀಶ್ ಬರೋ, ದೊಡ್ಡ ದೊಡ್ಡ ಕಲಾವಿದರನ್ನು ಬಂದು ಇಲ್ಲಿ ಆಡ್ತಾ ಇದ್ದಾರೆ. ಬನ್ನಿ, ನಿಮಗೆ ಸಂಗೀತ ಸಭೆಯನ್ನು ಸಲ್ಲಿಸಿ, ಇವರೊಂದೆರಡು ಮಾತಾಡ್ತಾರೆ. ಅಪ್ಪು ಬಗ್ಗೆ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಅಪ್ಪು ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಒಂದು ವರ್ಷ ಹೆಂಗೆ ಕಳೀತು ಅಂತ ಗೊತ್ತಿಲ್ಲ, ಆದರೆ ಅಂತಹ ಮಹಾನ್ ಪುರುಷ ನಮ್ಮ ಕನ್ನಡ ನಾಡಲ್ಲೇ ಹುಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಸೌಭಾಗ್ಯ. ಅವರ ಚಿತ್ರಗಳು, ಅವರ ಆದರ್ಶಗಳನ್ನು ನಾವು ಇವತ್ತೆಲ್ಲ ನಡ್ಕೊಂಡು ಹೋಗಬೇಕಾಗಿದೆ. ಅವರ ಮಾರ್ಗದರ್ಶನವನ್ನು ನಾವು ಇಲ್ಲಿ ಅನುಸರಿಸಬೇಕು. ಇವತ್ತು ಬೆಳಗ್ಗೆ ರಾತ್ರಿಯಿಂದನೇ ಜನ ಸ್ತೋಮ ಎಷ್ಟು ಬರ್ತಾ ಇದ್ದಾರೆ ಅಂತಂದರೆ ಆ ಮೇನ್ ರೋಡಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ. ಪಕ್ಷಗಳನ್ನು ಹಾಕಿ ಅವರ ಎಲ್ಲ ಭಾವಚಿತ್ರಗಳಿಗೆ ದೊಡ್ಡ ದೊಡ್ಡ ಒಂದು ಹಾರಗಳನ್ನು ಹಾಕಿದ್ದಾರೆ. ಕಣ್ ತುಂಬಿ ಬರುತ್ತೆ ಅದನ್ನೆಲ್ಲ ನೋಡಿದಾಗ. ಇಂಥ ಒಬ್ಬ ಮಹಾನ್ ಪುರುಷ ನಮ್ಮ ಕನ್ನಡ ನಾಡಲ್ಲಿದ್ದರು ಅನ್ನೋದೇ ನಮ್ಮ ಒಂದು ಸೌಭಾಗ್ಯ. ಮಾತಾಡ್ತೀಯಾ? ತುಂಬಿ ಹುಟ್ಟು ಬರಲಿ ಅಷ್ಟೇ.